ಎಲ್ಲರಿಗೂ ನಮಸ್ಕಾರ, ನಾ ನಿಮ್ ಪೂಜಾ. ಅಂಡ್ ನಂದು ವೀಕೆಂಡ್ ಹೆಂಗಾಗ್ತೈತಿ, ಲೈಕ್ ಸಂಡೇ ಸ್ಯಾಟರ್ಡೆ ಹೆಂಗ್ ಸ್ಪೆಂಡ್ ಮಾಡ್ತೇನೆ ಅನ್ನೋದೊಂದು ಚಿಕ್ಕ ಗ್ಲಿಮ್ಸ್ ತೋರ್ಸಕ್ಕೆ ಇಲ್ಲಿ ಬಂದೀನಿ. ಎಲ್ಲರೂ ಬ್ರಷ್ ಮಾಡುವಾಗ ನಾನು ಮುಂಜಾನೆ ಅಂದ್ರೆ ಬ್ರಷೇ ಹಿಡಿತೇನೆ ಕೈಯಾಗ. ಬಟ್ ನಂಗೆ ಇಷ್ಟು ದಿನ ಅಂತೂ ಪ್ರಾಪರಾಗಿ ಬ್ರಷ್ ಮಾಡ್ತಿರ್ಲಿಲ್ಲ, ಲೈಕ್ ಪ್ರಾಪರಾಗಿ ಮಾಡ್ತಿದ್ದೆ. ಬಟ್ ನಂದೇನು ತಲೆಯಾಗಿತ್ತಂದಪ್ಪ ಅಂದರೆ ಎಷ್ಟು ಜೋರು ಸ್ಟ್ರೆಂತ್ ಹಾಕ್ತಿಲ್ಲ ಅಷ್ಟು ಕ್ಲೀನ್ ಆಗ್ತಾವಲ್ಲ ಅಂತ. ನಾವು ಬಾಕಿಲ್ಲ ಆಲ್ಮೋಸ್ಟ್ ಒಂದು 30% ಜನರೇ ಅದೇ ಥರ ಥಿಂಕ್ ಮಾಡಿರ್ತಾರೆ. ಬಟ್ ಅದು ನೆವರ್ ವರ್ಕ್ಸ್. ಲೈಕ್ 2 ಮಿನಿಟ್ಸ್ಗಿಂತ ಜಾಸ್ತಿನೂ ಬ್ರಷ್ ಮಾಡಬಾರ್ದೆ, ನಾವು ಹಂಗಂತ ಕಮ್ಮಿನೂ ಬ್ರಷ್ ಮಾಡಬಾರ್ದೆ. ಬ್ರಷ್ ಯಾವಾಗಲೂ 45 ಡಿಗ್ರಿ ಆ್ಯಂಗಲ್ಲೇ ಹಿಡಿಬೇಕು. ಆ್ಯಂಡ್ ನಾವು ಪೇಸ್ಟನ್ನು ಜಾಸ್ತಿ ಹಚ್ಚಬಾರ್ದೆ. ಲೈಕ್ ಒಂದು ಅಮೌಂಟ್ ಇರ್ತೈತಲ್ಲ, ಒಂದು ಸೈಜ್ ಇರ್ತದೆ, ಪಿ ಸೈಜ್ ಅಂತೀವಿ, ಅಷ್ಟು ಹಚ್ಬೇಕು. ಆಮೇಲೆ ಭಾಳ ಜೋರ್ಸೆ ಬ್ರಷ್ ಮಾಡಬಾರ್ದು, ಒಂದು ಸ್ಮಾಲ್ ಸರ್ಕ್ಯುಲರ್ ಮೋಷನ್ ಹಿಂದೆ ಮುಂದೆ ಮಾಡ್ಕೊಂಡು ಲೈಟ್ ಜೆಂಟಲಾಗಿ ಬ್ರಷ್ ಮಾಡಬೇಕು. ಇಲ್ಲಪ್ಪ ಅಂದರೆ ಏನಾಗ್ತೈತಿ, ನಮ್ಮದು ವೈಟ್ ಕೋಟಿಂಗ್ ಇರ್ತೈತಲ್ಲ ಹಲ್ ಮೇಲಿಂದ, ಅದು ಕಿತ್ತು ಹೋತಿತ್ತಂದ್ರೆ ಹಲ್ಲ ನಾವು ನೀರು ಕೊಡ್ದಾಗ ಝುಮ್ ಬರ್ತಾವಲ್ಲ ಆ ಥರ ಆಗ್ತೈತಿ. ಆಮೇಲೆ ನಾಲ್ಗೆ ಟಂಗ್ ಕ್ಲೀನರ್ ಯಾವಾಗೂ ಅವಾಯ್ಡ್ ಮಾಡಬಾರ್ದು. ಬ್ರಷ್ ಹಿಂದಿನ ಸೈಡ್ಲೇನು ಟಂಗ್ ಕ್ಲೀನ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ಲೈಕ್ ಒಂದು ಈ ಥರ ಮೆಟಲ್ದು ಟಂಗ್ ಕ್ಲೀನರ್ ಸಿಗ್ತೈತಿ, ಅದು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಫ್ರೆಶಪ್ ಆಗಿ ಸ್ವಲ್ಪ ವಾಕಿಂಗ್ ಹೋಗ್ಬೇಕಂತ ಪಾರ್ಕ್ ಐತಿ ಇಲ್ಲೇ ಸಮೀಪ ಹೋದೆ. ನಂಗಂತೂ ಈ ಏರಿಯಾ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ, ಲೈಕ್ ಶಾಂತ ಒಂಥರ ಮಸ್ತ್ ಐತಿ. ಸೊ ಆ್ಯಂಡ್ ಸ್ವಲ್ಪ ವಾಕಿಂಗ್ ಮಾಡಿದೆ, ಜಾಗ್ ಮಾಡಿದೆ. ಇಲ್ಲಿ ನೋಡ್ಬೋದು ನೀವು ಆಂಟಿ ಅಂಕಲ್ ಸಣ್ಣ ಹುಡುಗರು ಹಿಡಿದು ದೊಡ್ಡವ್ರು ಹಿಡಿತಾನೆ ಎಲ್ಲರೂ ಬಂದಿರ್ತಾರೆ. ಈ ಪಾರ್ಕ್ ಅಂತೂ ಚಂದ ಐತಿ, ಅಷ್ಟು ಹಕ್ಕಿಗಳು ಪಕ್ಷಿಗಳು ಚಿರಿಪಿರಿ ಕೇಳ್ತಾವ. ಆ್ಯಂಡ್ ವಾಕಿಂಗ್ ಮಾಡಿ ಇಲ್ಲಿ ಕಾರ್ನರ್ಕ ಎಳ್ನೀರು ಕುಡಿತಾರೆ, ಅಲ್ಲಿ ನಂದಿನಿ ಮಿಲ್ ಪಾರ್ಲರ್ನಾಗ ಹಾಲು ತೊಗೋತಾರೆ. ಆಮೇಲೆ ಇಲ್ಲಿ ಫ್ರೆಶ್ ಕಾಯಿಪಲ್ಲೆ ಸಿಗ್ತಿರ್ತಾವೆ, ತೊಗೊಂಡು ಮನೆಗೆ ಹೋಗ್ತಾರೆ. ಅವ್ರು ನನ್ನ ಮುಗಿತ ವರ್ಕೌಟ ಫ್ರೆಶಪ್ ಆದೆ, ಫ್ರೆಶಪ್ ಆಗಿ ಸ್ವಲ್ಪ ಗುಡಿಗೆ ಹೋಗ್ಬೇಕು ಅಂತ ಅನಿಸುತ್ತೆ. ಸೊ ಹೋದೆ, ನನ್ನ ಅದೃಷ್ಟ ಲೇಟಾಗಿ ಹೋದೆ, ಸೊ ಗೇಟ್ ಮುಚ್ಚಿಬಿಟ್ಟಿದ್ರ. ಆಮೇಲೆ ಇಡ್ಲಾಳೆ ಏನಾಗ್ತಂತೆ ಅಂತ ಹೇಳಿ ಅಲ್ಲೇ ನಮಸ್ಕಾರ ಮಾಡಿಕೊಂಡೆ. ಮತ್ತೆ ರಿಟರ್ನ್ ಹೋದೆ, ಹೋಗಿ ನಾಷ್ಟ ಮಾಡಿದೆ. ನಾಷ್ಟ ಮಾಡಿ ಸ್ವಲ್ಪ ವಿಡಿಯೋ ಮಾಡಿದ್ರೆ ನಿಮ್ಗೆ ಹಾಕಿನಿ ಲಾಸ್ಟ್ ಟೈಮ್ದಾಗ, ಅವತ್ತ ಮಾಡಿ ಅವತ್ತ ಹಾಕಿನಿ. ಮಲ್ ವಿಡಿಯೋ ಮಾಡಿ ಮಕ್ಕೊಂಬಿಟ್ಟೆ. ಆಮೇಲೆ ಫುಲ್ ಸಂಜೆಗೆ ಹಸು ಅದಂಗೆ ಆಗಿಬಿಟ್ಟ, ಮೋಡ ಬರ ಹಾಕಿತ್ತು. ಆಮೇಲೆ ಅಲ್ಲೇ ನಮ್ದು ರೋಡ್ ಎಂಡಿಗೆ ಒಬ್ರು ತಮಿಳದವ್ರ ಅಂಟಿ, ಆಮೇಲೆ ಅಂಕಲ ಮಿರಾಜ್, ನಮ್ಮ ಅತ್ನಿ ಸೈಡ್ ಬರ್ತೈತಿ ಮಿರಾಜ್, ಮಹಾರಾಷ್ಟ್ರ ಬಿಲಾಂಗ್ ಆಗ್ತೈತಿ. ಆದರೂ ಅವ್ರು ಕನ್ನಡ ಚಂದ ಮಾತಾಡ್ರೆ ನನ್ನ ಜೊತೆ, ಲೈಕ್ ಹಂಗೆ ಮಾತಾಡ್ಕೋ ಟೈಮ್ ಸ್ಪೆಂಡ್ ಮಾಡ್ಕೋತಿ ನಿಂತೆ. ಅವರೇನೋ ಈಗ ಅವ್ರ ಮಕ್ಕಳೂ ಇಲ್ಲಿ MCA ಮಾಡತ್ತಾರಂತ. ಸೊ ಅವ್ರಿಗೆ ಒಂದು ವರ್ಷ ಆತಂತ. ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿ ಮಾಡ್ತಾರೆ, ಲೈಕ್ ಕಾಂದ ಬಜ್ಜಿ, ಆಮೇಲೆ ಮತ್ತೇನೇನು ಆಲೂ ಬಜ್ಜಿ, ಆಮೇಲೆ ವಡ, ಇದೆಲ್ಲ ಮಾಡ್ತಾರೆ. ನಂಗೆ ಫಡ್ ಬೇಕಾಗಿತ್ತು, ಸೊ ನಾ ಫಡ್ ಹೇಳಿದ್ದೆ. ಫಡ್ಡಿ ಅಂತೂ ಸಿಕ್ಕಾಪಟ್ಟೆ ತುಂಬಿತ್ತು. ಫಡ್ ಸೈಜ್ ನಾವು ಮನೆಯಾಗ ಅಷ್ಟು ದೊಡ್ಡ ಮಾಡೋಂಗಿಲ್ಲ, ಆ ಪರಿ ದೊಡ್ಡ ಇದ್ದು. ಕ್ವಾಂಟಿಟಿನೂ ಜಾಸ್ತಿ ಇತ್ತು, ಟೇಸ್ಟ್ ವೈಸು ಮಸ್ತಿ ಇತ್ತು. ಯು ಕ್ಯಾನ್ ಟ್ರೈ ಹಿಯರ್. ಇದು ಇಲ್ಲೇ ಇಕ್ರಾ ಸ್ಕೂಲ್ ಅಂತ ಹೇಳೈತಿ, ಅಲ್ಲಿ ಭಾಜುನ ಮಾಡ್ತಾರೆ. ಲೈಕ್ ಇಕ್ರಾ ಸ್ಕೂಲ್ ಭಾಜು ಅಂದ್ರೆ ಭಾಜುನ. ಆ್ಯಂಡ್ ಇಲ್ಲಂತೂ ಸಿಕ್ಕಾಪಟ್ಟೆ ಕಸ್ಟಮರ್ಸ್ ಇರ್ತಾರೆ. ನಾನು ನೋಡಿದ ಪ್ರಕಾರ ಈಗಿನ ಇವ್ರು ಸ್ಟಾರ್ಟ್ ಮಾಡಿದ್ರೆ ನಾನು ಸ್ವಲ್ಪ ಜಲ್ದಿನ ಹೋಗಿದ್ದೆ, ಲೈಕ್ 5:30 ಎಲ್ಲ ಹಿಂಗಾಗಿತ್ತು. 6-7 ಅಂತೂ ಫುಲ್ ತುಂಬಿಬಿಟ್ಟಿರ್ತಾರೆ. ಅರ್ಥವಿಲ್ಲದ ಈ ಬದುಕಿನಲ್ಲಿ ಹೊರಟಿರುವೆ ನಾನು ನನ್ನದೇ ಏಕಾಂತದ ಯಾನದಲ್ಲಿ, ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗುವ ತಾನದ ಕಡೆ. ನನ್ನ ಫ್ರೆಂಡ್ ಕವಿತೆ ಬರೀತಿರ್ತಾರ, ಅವ್ರದ್ದು ಓದಿದ್ದೆ ಯಾವಾಗೂ ಅದು ಹಂಗೆ ನೆನಪಾಯ್ತು. ಚಾ ಕುಡಿಬೇಕಾದ್ರೆ ಅದು ನಿಮ್ಗೂ ಜೊತೆ ಶೇರ್ ಮಾಡ್ಕೋಬೇಕನ್ಸಿತ್ತು. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.